ನಮಸ್ಕಾರ, ಮುಖ್ಯಾಂಶಗಳು. ನಗರಾಭಿವೃದ್ಧಿ ಯೋಜನೆಗಳ ಯಶಸ್ವಿ ಅನುಷ್ಠಾನದಿಂದ ಮಹಿಳಾ ಸಬಲೀಕರಣ ಸಾಧ್ಯ, ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮೈಸೂರು 10 ಪಥದ ರಸ್ತೆ ಕಾಮಗಾರಿ ಬರುವ ಸೆಪ್ಟೆಂಬರ್ನಲ್ಲಿ ಆರಂಭ, ವಿಮಾನ ನಿಲ್ದಾಣ ಮೇಲ್ದರ್ಜೆಗೇರಿಸಲು ಶೀಘ್ರ ಕ್ರಮ, ಜಿಟಿ ದೇವೇಗೌಡ. ರಾಜ್ಯ ಸರ್ಕಾರದ ಅಭಿವೃದ್ಧಿ ನಿರ್ಲಕ್ಷ್ಯದಿಂದ ಪ್ರತ್ಯೇಕತೆ ಕೂಗು, ಅಖಂಡ ಕರ್ನಾಟಕ ಬಿಜೆಪಿಯ ಧ್ಯೇಯ, ಬಿಎಸ್ ಯಡಿಯೂರಪ್ಪ. ಹಾಗೂ ಮಹಾರಾಷ್ಟದ ರಾಯಗಢ ಜಿಲ್ಲೆಯಲ್ಲಿ ಪ್ರಪಾತಕ್ಕೆ ಉರುಳಿದ ಬಸ್, 33 ಮಂದಿ ದುರ್ಮರಣ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರ 2 ದಿನಗಳ ಉತ್ತರ ಪ್ರದೇಶ ರಾಜಧಾನಿ ಲಖನೌ ಭೇಟಿ ಆರಂಭವಾಗಿದ್ದು, ಇಂದು ಸಂಜೆ ವಿವಿಧ ನಗರಾಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡರು. ನಗರಾಭಿವೃದ್ಧಿಯ ಅಮೃತ್, ಸ್ಮಾರ್ಟ್ ಸಿಟಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮತ್ತಿತರ ಯೋಜನೆಗಳ ಕುರಿತ ವಸ್ತು ಪ್ರದರ್ಶನವನ್ನು ನರೇಂದ್ರ ಮೋದಿ ವೀಕ್ಷಿಸಿದರು. ಬಳಿಕ ಆವಾಸ್ ಯೋಜನೆ ಫಲಾನುಭವಿ ಮಹಿಳೆಯರೊಂದಿಗೆ ಸಂವಾದದಲ್ಲಿ ಪಾಲ್ಗೊಂಡು ಮುಕ್ತ ಚರ್ಚೆ ನಡೆಸಿದರು. ಮಹಿಳೆಯರು ಯೋಜನೆಯ ಲಾಭ ಕುರಿತು ಅನಿಸಿಕೆಗಳನ್ನು ಹಂಚಿಕೊಂಡರು. ಬಳಿಕ ಅಮೃತ್, ಸ್ಮಾರ್ಟ್ ಸಿಟಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳ 3ನೇ ವರ್ಷಾಚರಣೆ ಅಂಗವಾಗಿ ಆಯೋಜಿಸಲಾಗಿರುವ ನಗರಗಳ ಭೂವಿನ್ಯಾಸ ಪರಿವರ್ತನೆ ಕುರಿತ ಸಮಾವೇಶದಲ್ಲಿ ಪ್ರಧಾನಿ ಪಾಲ್ಗೊಂಡರು. ನಗರಾಭಿವೃದ್ಧಿ ಯೋಜನೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸಂಸ್ಥೆಗಳನ್ನು ಪುರಸ್ಕರಿಸಿದರು. ಉತ್ತರ ಪ್ರದೇಶ ರಾಜ್ಯಪಾಲ ರಾಮ್ ನಾಯಕ್, ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ನಗರಾಭಿವೃದ್ಧಿ ಸಚಿವ ಹರ್ದೀಪ್ ಸಿಂಗ್ ಪುರಿ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಪ್ರಧಾನಿ ನರೇಂದ್ರ ಮೋದಿ ನಗರಾಭಿವೃದ್ಧಿ ಯೋಜನೆಗಳ ಯಶಸ್ವಿ ಅನುಷ್ಠಾನದಿಂದ ಮಹಿಳೆಯರು ಸಬಲೀಕರಣಗೊಳ್ಳುತ್ತಿದ್ದಾರೆ, ನಗರದಲ್ಲಿ ವಾಸಿಸುವ ಜನರಿಗೆ ವಸತಿ ಸೌಲಭ್ಯ ಸುರಕ್ಷತೆ ಒದಗಿಸುವ ಮಹತ್ವದ 3 ಯೋಜನೆಗಳಿಗೆ 3 ವರ್ಷ ತುಂಬಿ ಯಶಸ್ವಿಯಾಗಿ ಮುಂದುವರಿಯುತ್ತಿವೆ ಎಂದರು. ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸುವುದು ಸರ್ಕಾರದ ಗುರಿಯಾಗಿದೆ. ದೇಶದ ಯಾವುದೇ ಕುಟುಂಬವು ವಸತಿರಹಿತವಾಗಿ ಇರಬಾರದು ಎಂಬ ಮಹತ್ವಾಕಾಂಕ್ಷೆಯಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ವ್ಯವಸ್ಥಿತವಾಗಿ ಜಾರಿಗೆ ತರಲಾಗಿದೆ. ಯುವಕರು ಮತ್ತು ಮಹಿಳೆಯರ ಅಭ್ಯುದಯಕ್ಕೆ ಸರ್ಕಾರದ ಯೋಜನೆಗಳು ವರದಾನವಾಗಿವೆ ಎಂದರು. ಆಪ್ ಕರೋಡೋ ದೇಶವಾಸಿಯೋ ಕೆ ಸಪ್ನೋ ಕೋ ಸಾಕಾರ್ ಕರ್ನೆ ಮೇ ಕಂಧೆ ಸೆ ಕಂಧಾ ಮಿಲಾಕರ್ ಕೆ ಹಮಾರೆ ಸಾಥ್ ಜುಟೆ ಕುಚ್ ದರ್ ಪಹಲೆ ಮುಜೆ ಯಹಾಂ ಜೋ ಪ್ರದರ್ಶನಿ ಲಗಿ ಉಸೆ ದೇಖನೆ ಕಾ ಅವಸರ್ ಮಿಲಾ ವಹಾಂ ದೇಶ ಭರ್ ಮೇ ಚಲ್ ರಹೆ ಪ್ರೊಜೆಕ್ಟ್ಸ್ ಕೆ ಬಾರೆ ಮೇ ಜಾನ್ಕಾರಿ ದಿ ಗಿ ಸ್ಮಾರ್ಟ್ ಸಿಟಿ ಮಿಷನ್ ಮೇ ಬೆಹತರೀನ್ ಕಾಮ ಕರ್ನೆ ವಾಲೆ ಕುಚ್ ಶಹರೋ ಕೋ ಪುರಸ್ಕೃತ ಭೀ ಕಿಯಾ ಗಯಾ ಹೈ ಇಸ್ಕೆ ಅಲಾವಾ ಕುಚ್ ಭಾಯಿ ಬಹನೋ ಔರ್ ಬೇಟಿಯೋ ಕೋ ಉನ್ಕೆ ಅಪ್ನೆ ಮಕಾನ್ ಕಿ ಚಾಬಿಯಾ ಭೀ ಸೌಂಪಿ ಗಿ ಔರ್ ಚಾಬಿಯಾ ಮಿಲ್ನೆ ಪರ್ ಜೊ ಚಮಕ್ ಉನ್ಕೆ ಚೆಹರೆ ಪರ್ ಥಿ. ಸಚಿವ ಹರ್ದೀಪ್ ಸಿಂಗ್ ಪುರಿ, ದೇಶದಲ್ಲಿ ನಗರೀಕರಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿ ಕುಟುಂಬಕ್ಕೆ ಒಂದು ಮನೆ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಯೋಜನೆಯನ್ನು ಸರ್ಕಾರ ಹೊಂದಿದೆ. 2022 ವೇಳೆಗೆ 5 ಕೋಟಿ ಮನೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ. ಯೋಜನಾಬದ್ಧ ನಗರೀಕರಣಕ್ಕೆ ಸರ್ಕಾರ ಶ್ರಮಿಸುತ್ತಿದೆ ಎಂದರು. ಹರ್ ಮಹಿನೆ 3 ಲಕ್ಷ ಸೆ 5 ಲಕ್ಷ ಅಡಿಷನಲ್ ಆವಾಸ್ ಸ್ಯಾಂಕ್ಷನ್ ಕಿಯೇ ಜಾ ರಹೆ ಹೈ. ಮುಜೆ ಪೂರಾ ವಿಶ್ವಾಸ ಹೈ ಕಿ ಯೇ 2022 ಕಿ ಜೋ ಸ್ಕೀಮ್ ಹೈ ಯೇ 2022 ನಹೀ 2019 ತಕ್ ಹೀ ಪೂರೆ 1 ಕರೋಡ್ ಶಹರಿ ವಿಕಾಸ್ ಜೋ ಹೈ ಸ್ಯಾಂಕ್ಷನ್ ಕರ್ ದಿಯೆ ಜಾಯೆಂಗೆ ಔರ್ ಇಸ್ಮೇ 50% ಸೆ ಜ್ಯಾದಾ ಗ್ರೌಂಡ್ ಹೋಕೆ ಔರ್ ಬೆನಿಫಿಷರೀಸ್ ಕೋ ಹ್ಯಾಂಡ್ ಓವರ್ ಭೀ ಕರ್ ದಿಯೆ ಜಾಯೆಂಗೆ.
ವಿದ್ಯಾ ವಿಕಾಸ ಯೋಜನೆಯಲ್ಲಿ ಶಾಲಾ ಮಕ್ಕಳಿಗೆ ಸರ್ಕಾರದಿಂದ ನೀಡಲಾಗುವ ಸವಲತ್ತುಗಳ ವಿತರಣೆಯಲ್ಲಿ ಈ ವರ್ಷ ಸ್ವಲ್ಪ ವಿಳಂಬವಾಗಿದ್ದು ಶೀಘ್ರ ಅವುಗಳ ವಿತರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಖಾತೆ ಸಚಿವ ಎನ್ ಮಹೇಶ್ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಮಾಂಬಳ್ಳಿ ಗ್ರಾಮದಲ್ಲಿಂದು ತಿಳಿಸಿದ್ದಾರೆ. ಈ ಬಾರಿ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್, ಸಮವಸ್ತ್ರ ಹಾಗೂ ಪಠ್ಯ ಪರಿಕರಗಳ ವಿತರಣೆಯನ್ನು ಸಂಬಂಧಪಟ್ಟ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳಿಗೆ ವಹಿಸಲಾಗಿದ್ದು ಈ ಪ್ರೊಕ್ಯೂರ್ಮೆಂಟ್ ಪ್ರಕ್ರಿಯೆ ಆರಂಭವಾಗಿದೆ. ಬರುವ ಆಗಸ್ಟ್ 15ರೊಳಗೆ ಸವಲತ್ತು ವಿತರಿಸಲಾಗುವುದು ಎಂದರು. ಅದೇ ರೀತಿ 8ನೇ ತರಗತಿಯಲ್ಲಿ ಓದುತ್ತಿರುವ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಿಸುವ ಯೋಜನೆಗೆ ಮುಖ್ಯಮಂತ್ರಿಗಳು ಒಪ್ಪಿಗೆ ಸೂಚಿಸಿದ್ದು 2 ತಿಂಗಳೊಳಗೆ ವಿತರಿಸಲಾಗುವುದು ಎಂದರು. ಸೈಕಲ್ದು ಮೊನ್ನೆ ಟೆಂಡರ್ ಅಪ್ರೂವ್ ಆಗಿದೆ, ಮುಖ್ಯಮಂತ್ರಿಗಳ ಜೊತೆ ಕೂತ್ಕೊಂಡು ಫೈನಲ್ ಆಗಿದೆ, ಆರ್ಡ್ರ್ ಕೊಟ್ಟಿದ್ದೀನಿ, ಅದು ಕೂಡ ಇನ್ನೊಂದು 2-3 ತಿಂಗಳಲ್ಲಿ ಆಗುತ್ತೆ. ಮೈಸೂರಿನ ಮಂಡಕ್ಕಳ್ಳಿ ವಿಮಾನ ನಿಲ್ದಾಣ ಅಧಿಕಾರಿಗಳೊಂದಿಗೆ ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡ, ಸ್ಥಳೀಯ ಸಂಸದ ಪ್ರತಾಪ್ ಸಿಂಹ ಇಂದು ಮಹತ್ವದ ಸಭೆ ನಡೆಸಿದರು. ವಿಮಾನ ನಿಲ್ದಾಣದ ಮೂಲಸೌಕರ್ಯ ಹಾಗೂ ಮೇಲ್ದರ್ಜೆಗೇರಿಸುವ ಅವಕಾಶಗಳ ಕುರಿತು ಪರಿಶೀಲನೆ ನಡೆಸಲಾಯಿತು. ನಂತರ ಜಿಟಿ ದೇವೇಗೌಡ ಮೈಸೂರು ವಿಮಾನ ನಿಲ್ದಾಣದ ರನ್ವೇ ವಿಸ್ತೀರ್ಣಕ್ಕೆ ಬೇಕಾದ ಜಾಗವನ್ನು ಶೀಘ್ರ ಸ್ವಾಧೀನಪಡಿಸಿಕೊಂಡು ಕಾಮಗಾರಿ ಆರಂಭಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ವಿಮಾನ ನಿಲ್ದಾಣ ಅಭಿವೃದ್ಧಿಗೆ 286 ಎಕರೆ ಜಾಗದ ಅವಶ್ಯಕತೆ ಇದ್ದು ಈಗಾಗಲೇ 180 ಎಕರೆಗೆ ನೋಟಿಫಿಕೇಷನ್ ಮುಗಿದಿದೆ, ಉಳಿದ ಜಮೀನಿಗೆ ಮತ್ತೊಮ್ಮೆ ಸರ್ವೆ ನಡೆಸಬೇಕು ಎಂದರು. ಮೈಸೂರಿನ ಸಮಗ್ರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಉತ್ಸುಕವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಕೂಡ ಹಲವು ಯೋಜನೆಗಳಿಗೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಮೈಸೂರು 10 ಪಥದ ರಸ್ತೆ ನಿರ್ಮಾಣ ಕಾಮಗಾರಿ ಇದೇ ಸೆಪ್ಟೆಂಬರ್ನಲ್ಲಿ ಆರಂಭವಾಗಲಿದ್ದು 2 ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದೆ. ಇದರಿಂದಾಗಿ ಮೈಸೂರಿನಲ್ಲಿ ಕೈಗಾರಿಕಾ ಉದ್ದಿಮೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆರಂಭವಾಗಲು ಅನುಕೂಲವಾಗುತ್ತದೆ ಎಂದರು. ಮೈಸೂರಿನ ಬಗ್ಗೆ ಬಹಳಷ್ಟು ಮೆಚ್ಚುಗೆಯನ್ನ ಮಾತನಾಡೋಗಿದ್ದಾರೆ. ಅವ್ರಿಗೂ ಕೂಡ ಅವರೆಲ್ಲರಿಗೂ ಕೂಡ ಮೈಸೂರು ತುಂಬ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇವತ್ತೇನು ಕೇಂದ್ರ ಸರ್ಕಾರದಿಂದ ರಸ್ತೆ 8 ಲೈನ್ 10 ಲೈನ್ಸ್ ಆಗ್ತಾ ಇದೆ, ಆ ರಸ್ತೆ ಇನ್ನು 2 ವರ್ಷದಲ್ಲಿ ಆಗಲಿಕ್ಕೆ ರಾಜ್ಯ ಸರ್ಕಾರನು ಕೂಡ ಈಗಾಗಲೇ ನಿತಿನ್ ಗಡ್ಕರಿ ಅವ್ರನ್ನ ಕೇಂದ್ರ ಮಂತ್ರಿಗಳನ್ನು ಕೂಡ ಮುಖ್ಯಮಂತ್ರಿಗಳೇ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಪ್ರತಾಪ್ ಸಿಂಹ ಅವರು ಕೂಡ ಎಲ್ಲ ಭೇಟಿ ಮಾಡಿ ಒಪ್ಪಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಆ ರಸ್ತೆ ಕಾಮಗಾರಿ ಪ್ರಾರಂಭ ಆಗುತ್ತೆ, ಅದು ಕೂಡ ಇನ್ನು 2 ವರ್ಷದಲ್ಲಿ ಪೂರ್ಣ ಆಗಿಬಿಡುತ್ತೆ. ನಮ್ಮ ಏರ್ಪೋರ್ಟ್ ಕೂಡ ಇವತ್ತೇನು ನಾವು ಇನ್ನು 15 ದಿನದಲ್ಲಿ ಲ್ಯಾಂಡ್ ವಶಕ್ಕೆ ನೋಟಿಸ್ ಪ್ರಿಲಿಮಿನರಿ ನೋಟಿಸ್ ಇನ್ನು 26 ಎಕರೆ ಆಗಬೇಕು. ಹಿಂದೆ ಒಂದು 435 ಎಕರೆ ಇದೆ ಈಗಿರೋ ಲ್ಯಾಂಡು ಇರೋ ಏರ್ಪೋರ್ಟ್ಗೆ, ಇನ್ನೂ ಕೂಡ 280-300 ಎಕರೆ ಬೇಕು ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ಅಲ್ಲಿಗೆ 750 ಎಕರೆ ಜಮೀನು ಆಗುತ್ತೆ, 725 ಎಕರೆಯಷ್ಟು ಆಗುತ್ತೆ, ಎಕ್ಸ್ಪೆನ್ಷನ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸಿದ್ಧ ಇದೆ. ನಮ್ಮೆಲ್ಲರ ಉದ್ದೇಶ ಏನಂದ್ರೆ ಬೆಂಗಳೂರು ಮೈಸೂರು ಮೈಸೂರು ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಕೊಂಡೊಯ್ಯುವ ಚಿಂತನೆ ಇದೆ ಎಂದರು. ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಇರ್ಬೋದು, ಇವೆಲ್ಲದನ್ನು ಕೂಡ ಒಂದು ಮುಂದಿನ ಒಂದು 2-2.5 ವರ್ಷಗಳಲ್ಲಿ ಸಂಪೂರ್ಣವಾಗಿ ಸಿದ್ಧಪಡಿಸಿತು ಅಂತಂದ್ರೆ ಮೈಸೂರಿನಲ್ಲಿ ಉದ್ಯಮ ಅನ್ನೋದು ಕೂಡ ಬೆಳೀತದೆ, ಹೊಸ ಕಂಪನಿಗಳು ಬೆಳೀತದೆ, ಅದರಿಂದ ಮೈಸೂರಿಗೂ ಕೂಡ ಒಳ್ಳೆದಾಗುತ್ತೆ, ಟೂರಿಸಮ್ಗೂ ಕೂಡ ದೊಡ್ಡ ಒತ್ತು ಸಿಗುತ್ತೆ. ಪ್ರತ್ಯೇಕ ರಾಜ್ಯದ ಕೂಗಿಗೆ ಬಿಜೆಪಿ ಬೆಂಬಲ ಇಲ್ಲ, ಅಖಂಡ ಕರ್ನಾಟಕ ಪರಿಕಲ್ಪನೆ ಬಿಜೆಪಿಯ ಸ್ಪಷ್ಟ ನಿಲುವು ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಪಕ್ಷದ ಕೋರ್ ಕಮಿಟಿ ಸಭೆ ನಂತರ ಉತ್ತರ ಕರ್ನಾಟಕದಲ್ಲಿ ಪ್ರತ್ಯೇಕತೆ ಕೂಗು ಬಲಗೊಳ್ಳಲು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರ ಬೇಜವಾಬ್ದಾರಿತನ ಕಾರಣವಾಗಿದೆ, ಎಲ್ಲ ಹಂತಗಳಲ್ಲಿ ಪ್ರದೇಶವಾರು ಸಮಾನ ಆದ್ಯತೆ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ, ಹೀಗಾಗಿ ಸಹಜವಾಗಿ ಪ್ರತ್ಯೇಕತೆ ಕೂಗು ಕೇಳಿಬರುತ್ತಿದೆ, ಆದರೆ ಬಿಜೆಪಿಯ ಯಾವ ನಾಯಕರೂ ಇದನ್ನು ಬೆಂಬಲಿಸುವುದಿಲ್ಲ, ಬದಲಿಗೆ ಉತ್ತರ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಹಾಗೂ ವಿವಿಧ ಹಂತಗಳಲ್ಲಿ ಹೆಚ್ಚಿನ ಆದ್ಯತೆ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದರು. ತರಬೇಕು ಅಂತ ಬಹಿರಂಗ ಹೇಳಿಕೆ ಕೊಟ್ಟವರನ್ನ ಉಚ್ಚರಿಸುವಂತಹದ್ದು, ಈ ರೀತಿ ಇವತ್ತಿನ ಗೊಂದಲಕ್ಕೆ ಮೂಲ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಬೇಜವಾಬ್ದಾರಿ ಹೇಳಿಕೆಗಳ ಇದಕ್ಕೆ ಕಾರಣ. ಪ್ರತಿನಿತ್ಯ ಅದೇ ಮಾತನಾಡಿ
ಅಲ್ಲಿ ಶಾಂತ ವಾತಾವರಣ ತರೋ ಪ್ರಯತ್ನ ಮಾಡಲಿಲ್ಲ. ನಿಜವಾಗೂ ಅವರು ಪ್ರಾಮಾಣಿಕರಿದ್ದರೆ ತಾವು ಕೊಟ್ಟಂಥ ಹೇಳಿಕೆ ಬಗ್ಗೆ ಕ್ಷಮೆಯನ್ನು ಕೇಳಿ, ನಾನು ಈ ರೀತಿ ಮತ್ತೆ ಯಾವುದೋ ಬಾಯಿ ತಪ್ಪಿನಲ್ಲಿ ಮಾತುಗಳನ್ನ ಆಡಿದ್ದೇನೆ, ನಾನು ಇಡೀ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೇನೆ ಅನ್ನೋ ಭರವಸೆಯನ್ನು ಕೊಡೋದು ಬಿಟ್ಟು ಅಲ್ಲಿ ಈ ತರ ಗೊಂದಲದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು ಮನೆ ಮನೆಗೆ ತಲುಪಿಸುವ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರ ನಡುವೆ ಸಂಪರ್ಕ ಸಾಧಿಸಲು ಶಕ್ತಿ ಪ್ರತಿಯೊಬ್ಬ ಕಾರ್ಯಕರ್ತನ ಧ್ವನಿ ಎಂಬ ಅಭಿಯಾನ ಆರಂಭಿಸಿದೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಅಭಿಯಾನಕ್ಕೆ ಕೇಂದ್ರದ ಮಾಜಿ ವಿತ್ತ ಸಚಿವ ಪಿ ಚಿದಂಬರಂ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಮತ್ತಿತರರು ಚಾಲನೆ ನೀಡಿದರು. ನಂತರ ಪಿ ಚಿದಂಬರಂ, ಕಾಂಗ್ರೆಸ್ ಪರ ಜನಾಭಿಪ್ರಾಯ ಗಟ್ಟಿಗೊಳ್ಳುತ್ತಿದ್ದು ಭವಿಷ್ಯದಲ್ಲಿ ಸದೃಢ ಶಕ್ತಿಯಾಗಿ ಹೊರಹೊಮ್ಮಲಿದೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಶೇಕಡಾವಾರು ಮತಗಳಿಕೆಯಲ್ಲಿ ಮೊದಲ ಸ್ಥಾನದಲ್ಲಿದ್ದು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸದೃಢವಾಗಿದೆ ಎಂದರು. ಮತಗಟ್ಟೆ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಬ್ಬರು ಪಕ್ಷ ಧ್ವನಿಯಾಗಿದ್ದು ಕಾರ್ಯಕರ್ತರು ಹಾಗೂ ಮುಖಂಡರು ತಮ್ಮ ಅನಿಸಿಕೆ ಸಲಹೆಗಳನ್ನು ಈ ಅಭಿಯಾನದಲ್ಲಿ ನೀಡಬಹುದು ಎಂದರು. Congress's presence is stronger than the BJP's presence. Congress got 38% vote. BJP got 36% of the vote. You had a 2% advantage in votes, but you had a 24-seat deficit in seats. You must understand why. All this is now subject to analysis. Data can be taken and analyzed. ದಿನೇಶ್ ಗುಂಡೂರಾವ್, ರಾಜ್ಯದಲ್ಲಿ ಈ ಅಭಿಯಾನವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕಾಗಿದ್ದು ಪಕ್ಷದ ಮುಖಂಡರು ಕಾರ್ಯಕರ್ತರು ಕೈಜೋಡಿಸಬೇಕು ಎಂದರು. ಅದರಿಂದ ಈ ರೀತಿಯಾದಂತಹ ಒಂದು ಶಕ್ತಿಯ ಯೋಜನೆಯನ್ನ ಮಾಡಿರತಕ್ಕಂಥದ್ದು ಇವತ್ತು ರಾಹುಲ್ ಗಾಂಧಿ ಅವರೇ ಇದಕ್ಕೆ ತಮ್ಮ ಒಂದು ಆಶೀರ್ವಾದವನ್ನು ಮಾಡಿ ಇವತ್ತು ಸಂದೇಶ ಕೊಟ್ಟಿದ್ದಾರೆ. ತಾವೆಲ್ಲ ಅದನ್ನು ನೋಡಿದ್ದೀರಾ. ಮತ್ತು ಕೆಪಿಸಿಸಿಗೆ ಬಹುಶಃ ನಮ್ಗೆ ಎಲ್ಲಾ ಕಾರ್ಯಕ್ರಮಗಳಿಗಿಂತ ಹೆಚ್ಚಾಗಿ ಸರ್, ಐ ಪ್ರಾಮಿಸ್ ಯು ಫ್ರಮ್ KPCC ವಿತ್ ಆಲ್ ಅವರ್ ಅದರ್ ಪ್ರೋಗ್ರಾಮ್ಸ್ ವಿ ವಿಲ್ ಗಿವ್ ಪ್ರಯಾರಿಟಿ ನಂಬರ್ ಒನ್ ಟು ದ ಶಕ್ತಿ ಪ್ರೋಗ್ರಾಮ್. ವಿ ವಿಲ್ ಸೀ ದಟ್ ಥ್ರೂಔಟ್ ದ ಸ್ಟೇಟ್ ಆರ್ ವರ್ಕರ್ಸ್ ಆರ್ ಲೀಡರ್ಸ್ ಗೆಟ್ ಇನ್ವಾಲ್ವ್ ಅಂಡ್ ಸೀ ದಟ್ ದೇ ಆಲ್ಸೋ ಪರ್ಸನಲಿ ಗೆಟ್ ಇನ್ವಾಲ್ವ್ ಪರ್ಸನಲಿ ಗೆಟ್ ರಿಜಿಸ್ಟರ್ಡ್ ಅಂಡ್ ಇನ್ಸ್ಪೈರ್ ಅದರ್ಸ್ ಟು ಕಮ್ ಔಟ್ ಆಫ್ ದಿಸ್ ಪ್ಲಾಟ್ಫಾರ್ಮ್. ದೇಶೀಯ ನಿರ್ಮಿತ T-72 T-90 ಫಿರಂಗಿ ಎಂಜಿನ್ಗಳನ್ನು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಸೇನೆಗೆ ಹಸ್ತಾಂತರಿಸಿದರು. ಚೆನ್ನೈನ ಆವಡಿ ಇಂಜಿನ್ ಕಾರ್ಖಾನೆಯಲ್ಲಿ ನಡೆದ ಹಸ್ತಾಂತರ ಸಮಾರಂಭದಲ್ಲಿ ಅವರು, ರಕ್ಷಣಾ ಸಾಮಗ್ರಿಯನ್ನು ದೇಶೀಯವಾಗಿಯೇ ಉತ್ಪಾದಿಸುವ ಗುರಿಯನ್ನು ಭಾರತ ಹೊಂದಿದೆ, ಯುದ್ದ ಫಿರಂಗಿಗಳ ಇಂಜಿನ್ ವಿನ್ಯಾಸ ಮತ್ತು ಉತ್ಪಾದನೆಯಲ್ಲಿ ಕಾರ್ಖಾನೆಯ ಇಂಜಿನಿಯರ್ಗಳ ಕಾರ್ಯ ಪ್ರಶಂಸನೀಯ ಎಂದರು. ಪರಿಸರ ಸಂರಕ್ಷಣೆ ಸಾಮೂಹಿಕ ಅಭಿಯಾನವಾಗಿ ರೂಪುಗೊಳ್ಳಬೇಕು ಎಂದು ಕೇಂದ್ರ ಪರಿಸರ ಹಾಗೂ ಅರಣ್ಯ ಖಾತೆ ಸಚಿವ ಶಿಲಾಂಗ್ನಲ್ಲಿಂದು ತಿಳಿಸಿದ್ದಾರೆ. ಪರಿಸರ ಸ್ನೇಹಿ ಚಿಂತನೆಯನ್ನು ಪ್ರತಿಯೊಬ್ಬ ನಾಗರಿಕರು ಅಳವಡಿಸಿಕೊಳ್ಳುವ ಮೂಲಕ ತಮ್ಮ ಆಲೋಚನೆಗಳನ್ನು ಬದಲಿಸಿಕೊಳ್ಳಬೇಕು. ಕಳೆದ 4 ವರ್ಷಗಳಲ್ಲಿ ದೇಶಾದ್ಯಂತ 250,000 ಕಿಲೋಮೀಟರ್ ಆಪ್ಟಿಕಲ್ ಫೈಬರ್ ಅಳವಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಗಡಿ ಭದ್ರತಾ ಪಡೆ ಬಿಎಸ್ಎಫ್ಗೆ ನಡೆಯಿತು. 204 ಯೋಧರು ತೇರ್ಗಡೆಗೊಂಡು ಪಡೆಗೆ ಸೇರ್ಪಡೆಯಾಗಿದ್ದಾರೆ. ಬಂದವರಿಗೆ ಇಲ್ಲಿ ತರಬೇತಿ ನೀಡಲಾಗುತ್ತಿದ್ದು, ಕೇಂದ್ರ ಸ್ಥಾಪನೆಯಾದ ನಂತರ ತರಬೇತಿ ಪಡೆದ ಬಹುತೇಕರಿಗೆ ಉದ್ಯೋಗ ದೊರಕಿಸಿಕೊಡಲಾಗಿದೆ ಎಂದು ಹೇಳಿದರು. ಕಂಪ್ಲೀಟ್ ಮಾಡಿರುವಂತಹ ಕ್ಯಾಂಡಿಡೇಟ್ಸ್ಗೆ 2 to 2.5 months ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ನಂತರ ಸೆಂಟ್ರಲ್ ಗವರ್ಮೆಂಟ್ ಇಂದ ಸರ್ಟಿಫಿಕೇಟ್ ಸಿಗತ್ತೆ, ನಂತರ ಪ್ಲೇಸ್ಮೆಂಟ್ ಕೂಡ ನಾವು ಮಾಡಿಸ್ಕೊಡ್ತೀವಿ. ಇದರ ಇದು ಸ್ಟಾರ್ಟ್ ಆಗಿ 1 ವರ್ಷ ಕಂಪ್ಲೀಟ್ ಆಗಿದೆ. 1 ವರ್ಷದಲ್ಲಿ ನಾವು 516 ಕ್ಯಾಂಡಿಡೇಟ್ಸ್ಗೆ ಟ್ರೈನಿಂಗ್ ಕೊಟ್ಬಿಟ್ಟು 370 ಜಾಸ್ತಿ ಕ್ಯಾಂಡಿಡೇಟ್ಸ್ಗೆ ಪ್ಲೇಸ್ಮೆಂಟ್ ಅರೇಂಜ್ ಮಾಡಿದ್ದೀವಿ ಲಾಸ್ಟ್ ಇಯರು. ಈ ವರ್ಷನೂ ತುಂಬ ಜನ ಕ್ಯಾಂಡಿಡೇಟ್ಸ್ ಬಂದು ಎನ್ರೋಲ್ ಮಾಡಿದ್ದಾರೆ. ಇವಾಗ ಫಸ್ಟ್ ಬ್ಯಾಚ್ ರನ್ ಆಗ್ತಾ ಇದೆ. ಈ ಬ್ಯಾಚ್ಗಳು ಬಂದ್ಬಿಟ್ಟು 2-2.5 ತಿಂಗಳು ಇರುತ್ತೆ. 2.5 ತಿಂಗಳ ನಂತರ ಟ್ರೈನಿಂಗ್ ಕಂಪ್ಲೀಟ್ ಆಗುತ್ತೆ, ನಂತರ ಅಸೆಸ್ಮೆಂಟ್ ಇರುತ್ತೆ, ನಂತರ ಸೆಂಟ್ರಲ್ ಗವರ್ಮೆಂಟ್ ಸರ್ಟಿಫಿಕೇಟ್ ಸಿಗುತ್ತೆ, ನಂತರ ಪ್ಲೇಸ್ಮೆಂಟ್ ನಾವು ಮಾಡಿಸ್ತೀವಿ.
ನನಗೆ ಈ ಪ್ರಧಾನ ಪ್ರಶಿಕ್ಷಣಾರ್ಥಿಗಳಾದ ಅಶ್ವಿನಿ, ರಾಕ್ಷಿತ, ದೀಕ್ಷಿತ ಹಾಗೂ ಮೊಹಮ್ಮದ್ ಅನ್ಸಾರ್ ತಮ್ಮ ಅನಿಸಿಕೆ ಹಂಚಿಕೊಂಡರು. ಕಲಿಕೆಗೆ ಉಪಯೋಗವಾಗುವಂತಹ ವಿಷಯಗಳನ್ನು ನಾನು ತಿಳಿದುಕೊಂಡಿದ್ದೇನೆ. ಮತ್ತೆ ನಾನು ಇಲ್ಲಿ ಈ ಕಲೆ ತರಬೇತಿ ಕೇಂದ್ರದಿಂದ ಒಂದು ಉದ್ಯೋಗವನ್ನು ಪಡೆಯಬಹುದು ಎಂಬ ಭರವಸೆಯನ್ನು ನಾನು ಹೊಂದಿಕೊಂಡಿದ್ದೇನೆ. ಪ್ರಧಾನಮಂತ್ರಿಯವರು ನಮ್ಮ ಅನ್ಎಂಪ್ಲಾಯ್ಮೆಂಟ್ಸ್ಗೆ ಒಂದು ಒಳ್ಳೆ ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಅವರ ಯೋಜನೆ ಸಕ್ಸಸ್ ಆಗಲಿ, ಇದು ಇನ್ನೂ ಎತ್ತರಕ್ಕೆ ಬೆಳಿಬೇಕು, ನಮ್ಮಂಥ ಎಷ್ಟೋ ಸ್ಟೂಡೆಂಟ್ಸ್ಗೆ ಇದು ಹೆಲ್ಪ್ಫುಲ್ ಆಗಬೇಕು ಅಂತ ಕೇಳ್ಕೊಳ್ತಾ ಇದೆ. ಆದರೆ ಇಲ್ಲಿ ನೋಡಬೇಕಾದ್ರೆ ಎಲ್ಲ ರೀತಿಯಾದ ಟ್ರೈನಿಂಗ್ಗಳು ನಮಗೆ ಸಿಗ್ತಾ ಇದೆ. ನಮ್ಮ ಇರೋ ಲೆಕ್ಚರರ್ಸ್ ಹಾಗೇನೆ ಇಲ್ಲಿರೋ ಫೆಸಿಲಿಟಿ, ಲ್ಯಾಬ್ ಫೆಸಿಲಿಟಿ ಎಲ್ಲನೂ ಚೆನ್ನಾಗಿದೆ. ಆ್ಯಂಡ್ ಈವನ್ ಇಂಗ್ಲೀಷು ಕೂಡ ಹಾಗೇ ನಮಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಹಾಗೇ ನಮಗೆ ಎಲ್ಲ ರೀತಿಯಾದ ಟ್ರೈನಿಂಗ್ಗಳು ಇಲ್ಲಿ ಸಿಗ್ತಾ ಇದೆ. ಇಲ್ಲಿ ಟೆಕ್ನಿಕಲ್ ಸ್ಕಿಲ್ಸ್ ಎಲ್ಲ ಕಲಿಸ್ತಾರೆ, ಮತ್ತು ಪರ್ಸನಲ್ ಸ್ಕಿಲ್ ಡೆವಲಪ್ಮೆಂಟ್ ಆಗ್ತದೆ, ಮತ್ತು ಇಲ್ಲಿ 8 hours ಕ್ಲಾಸ್ ಇರ್ತದೆ. ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವು ಎಲ್ಲೆಡೆ ವ್ಯಾಪಿಸುತ್ತಿದ್ದು ವಿವಿಧ ವಲಯಗಳಲ್ಲಿ ಇದರಿಂದ ಅನುಕೂಲ ಹಾಗೂ ಲಾಭವಾಗುತ್ತಿದೆ. ಶಿಕ್ಷಣ ಕಲಿಕೆಗೂ ಈ ಕಾರ್ಯಕ್ರಮ ನೆರವಾಗಿರುವುದನ್ನು ಮಧ್ಯಪ್ರದೇಶದ ಸಾಗರ್ ಜಿಲ್ಲೆ ಸಮುದ್ರಬಾಯಿ ಪಾಲಿಟೆಕ್ನಿಕ್ ತೋರಿಸಿಕೊಂಡಿದೆ. ಕಾಲೇಜಿನಲ್ಲಿ ಇ ಲರ್ನಿಂಗ್ ಪೋರ್ಟಲ್ ಆರಂಭಿಸಲಾಗಿದ್ದು ವಿದ್ಯಾರ್ಥಿಗಳು ಇದರಿಂದಲೇ ಕಲಿಯಲು ಸಾಧ್ಯವಾಗಿದೆ. ಕಾಲೇಜಿಗೆ ಒಮ್ಮೊಮ್ಮೆ ಗೈರು ಹಾಜರಾದರೂ ಇ ಲರ್ನಿಂಗ್ ಪೋರ್ಟಲ್ನಿಂದ ಶಾಲೆಯಲ್ಲಿ ನಡೆದ ಪಾಠಗಳನ್ನು ಕಲಿಯಲು ಸಾಧ್ಯವಾಗಿದೆ ಎಂದು ವಿದ್ಯಾರ್ಥಿಗಳು ಸಂತಸದಿಂದ ಹೇಳುತ್ತಾರೆ. टीचर्स ने हमको बताया था कि हमारे कॉलेज में एक ई लर्निंग का ई पोर्टल वेबसाइट है, उस पर हम अपने सारे वीडियोस, सारे टीचर्स अपना सिलेबस की वीडियोस, पीडीएफ, पीपीटी अपलोड करते हैं. तो जो भी सिलेबस हमको नहीं मिलता है या किसी कंडीशन में कॉलेज नहीं आ पाते हैं तो हम उस सिलेबस को वहाँ से देख सकते हैं. उसके लिए हमें एक यूज़र आईडी और पासवर्ड दिया गया है. इसका इस्तेमाल ये है ಶಾಲೆಯಲ್ಲಿ ನೀಡಿದ ಟಿಪ್ಪಣಿ ಮತ್ತಿತರ ವಿಷಯಗಳನ್ನು ಅಳವಡಿಸಲಾಗುತ್ತದೆ. ಬಹುತೇಕ ವಿದ್ಯಾರ್ಥಿಗಳು ಸ್ಮಾರ್ಟ್ಫೋನ್ ಹೊಂದಿರುವುದರಿಂದ ಕಲಿಕೆಗೆ ಪೋರ್ಟಲ್ ನೆರವಾಗುತ್ತಿದೆ ಎಂದು ಉಪನ್ಯಾಸಕರು ಹೆಮ್ಮೆಯಿಂದ ಹೇಳುತ್ತಾರೆ. ಕೇಂದ್ರದ ಗ್ರಾಮೀಣ ಸ್ವರಾಜ್ಯ ಅಭಿಯಾನದಡಿಯಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಯೋಜನೆಗಳನ್ನು ಕೇಂದ್ರೀಯ ತಂಡ ಕೋಲಾರ ಜಿಲ್ಲೆಯ ವಿವಿಧ ಹಳ್ಳಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಬಡವರ ಅಭಿವೃದ್ಧಿಗಾಗಿ ಜಾರಿಗೊಳಿಸಿರುವ ಯೋಜನೆಗಳ ಲಾಭ ಸಮರ್ಪಕವಾಗಿ ತಲುಪಿರುವ ಕುರಿತು ತಂಡದ ಸದಸ್ಯರಾದ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ನಿರ್ದೇಶಕಿ ದೀಪಿಕಾ ಪೋಕರ್ಣ ಹಾಗೂ ಇಂಧನ ಸಚಿವಾಲಯದ ಅಧೀನ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಖುದ್ದು ಮಾಹಿತಿ ಪಡೆದರು. ಬಳಿಕ ಡಿಡಿ ನ್ಯೂಸ್ನೊಂದಿಗೆ ದೀಪಿಕಾ ಪೋಕರ್ಣ, ಸೌಭಾಗ್ಯ ಯೋಜನೆಯಡಿ ಕೋಲಾರ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ 100% ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ನೀಡಲಾಗಿದೆ, ಉಜ್ವಲ ಯೋಜನೆಯಡಿ ಬಹುತೇಕ ಕುಟುಂಬಗಳಿಗೆ ಅಡುಗೆ ಅನಿಲ ಸಂಪರ್ಕವನ್ನು ಪೂರೈಸಲಾಗಿದೆ ಎಂದು ತಿಳಿಸಿದರು. ಟಾರ್ಗೆಟ್ ಉಜ್ವಲ ಸಾರೇ ಗ್ಯಾಸ್ ಕನೆಕ್ಷನ್ ಚುಕ್ಕೆ ಘುಮೆ ಮುಖ್ಯವಾಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎನ್ ಲತಾ ಕುಮಾರಿ ಹಿಂದುಳಿದ ಗ್ರಾಮೀಣ ಪ್ರದೇಶಗಳಲ್ಲಿ 7 ಯೋಜನೆಗಳು ಅನುಷ್ಠಾನವಾಗಿರುವ ಬಗ್ಗೆ ತಂಡ ಪರಿಶೀಲನೆ ನಡೆಸಿತು ಎಂದು ವಿವರಿಸಿದರು. ಮುಖ್ಯವಾಗಿ 7 ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಇಲ್ಲಿ ತುಂಬಾ ಗಂಭೀರವಾಗಿ ಅನುಷ್ಠಾನಗೊಳಿಸಲಾಗುತ್ತೆ. ಅವುಗಳಲ್ಲಿ ಗೊತ್ತಿರೋ ಹಾಗೆ ನಮ್ಮ ಪ್ರಧಾನಮಂತ್ರಿ ಜನ್ಧನ್ ಯೋಜನಾ ಇರಬಹುದು, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ, ಆಮೇಲೆ ಸೌಭಾಗ್ಯ, ಉಜ್ವಲ ಯೋಜನಾ, ಉಜಾಲ, ಇಂದ್ರಧನುಷ್ ಮಿಷನ್. ಹೊಗೆ ಮುಕ್ತ ದೇಶ ನಿರ್ಮಾಣದ ಪರಿಕಲ್ಪನೆಯಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಹಳ್ಳಿಗಾಡಿನ ಅನೇಕ ಮಹಿಳೆಯರಿಗೆ ಸ್ವಚ್ಛ ಪರಿಸರ ಕಲ್ಪಿಸಿದೆ. ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ ಮಾಡುವ ಲಂಬಾಣಿ ಸಮುದಾಯ ಈ ಯೋಜನೆ ಸಮರ್ಪಕ ಲಾಭ ಪಡೆದು ಸರಿಯಾಗಿದೆ. ಈ ಕುರಿತು ಒಂದು ವರದಿ.
ಕೊಪ್ಪಳ ಜಿಲ್ಲೆ ಅನೇಕ ವಿಶೇಷತೆಗಳನ್ನು ಹೊಂದಿದ್ದು ಸರ್ಕಾರದ ಸವಲತ್ತುಗಳನ್ನು ಯಶಸ್ವಿಯಾಗಿ ಬಳಸಿಕೊಳ್ಳುವ ಮೂಲಕ ಪ್ರಗತಿಗೆ ಪೂರಕವಾಗಿ ದಾಪುಗಾಲಿಟ್ಟಿರುವ ಅನೇಕ ಉದಾಹರಣೆಗಳಿವೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಉಜ್ವಲ ಯೋಜನೆ ಜಾರಿ ಪರಿಣಾಮ ಜಿಲ್ಲೆಯ 14 ಹಳ್ಳಿಗಳು ಇದೀಗ ಹೊಗೆ ಮುಕ್ತವಾಗಿವೆ. ಅದರಲ್ಲಿ ಲಂಬಾಣಿ ಸಮುದಾಯ ವಾಸ ಮಾಡುವ ಕುಣಿಕೇರಿ ತಾಂಡವೂ ಒಂದು. ಇಲ್ಲಿನ ಬಡ ಹೆಣ್ಣು ಮಕ್ಕಳು ಹೊಗೆ ಮುಕ್ತ ಬದುಕನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಸದಾಕಾಲ ಸೌದೆ ಒಲೆಯಲ್ಲಿ ಅಡುಗೆ ಇತ್ಯಾದಿಗಳನ್ನು ತಯಾರಿಸುತ್ತಿದ್ದ ಈ ಹೆಣ್ಣು ಮಕ್ಕಳು ಇದೀಗ ಅಡುಗೆ ಅನಿಲ ಉಚಿತ ಸಂಪರ್ಕ ಪಡೆದು ತಮ್ಮ ಬದುಕನ್ನು ಬದಲಾಯಿಸಿಕೊಂಡಿದ್ದಾರೆ. ಇದರಿಂದಾಗಿ ಅನೇಕ ತೊಂದರೆಗಳಿಂದ ಮುಕ್ತವಾಗಿರುವ ಇವರಿಗೆ ಉಜ್ವಲ ಯೋಜನೆ ವರದಾನವಾಗಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಯೋಜನೆಯ ಫಲಾನುಭವಿ ಸಕ್ರಮ, ಈ ಯೋಜನೆ ಜಾರಿಗೆ ಬರದಿದ್ದರೆ ಮತ್ತಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗಿತ್ತು, ಹೊಗೆಯಿಂದಾಗಿ ಅನೇಕ ಆರೋಗ್ಯದ ಸಮಸ್ಯೆಗಳು ಬಾಧಿಸುತ್ತಿದ್ದವು, ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಅಡುಗೆ ತಯಾರಿಸಿ ಕೊಡುವುದು ಕಷ್ಟವಾಗಿತ್ತು ಎನ್ನುತ್ತಾರೆ. ಗುಡ್ಡಕ್ಕೆ ಹೋಗಿ ಅಲ್ಲಿಂದ ಹೊತ್ಕೊಂಡು ಬರ್ಬೇಕಂತ ಈಗ ತ್ರಾಸ ಎಲ್ಲ ನೋವು ಆಗ್ತೈತಿ ಎಲ್ಲ ಜೀವ ಎಲ್ಲ ಅನ್ರಿ ಸರ. ಈಗ ಸ್ವಲ್ಪ ಗ್ಯಾಸ್ಲಿಂದ ನಮಗೆ ಎಷ್ಟು ಅನುಕೂಲ ಆಗ್ಯಾತ್ರಿ. ಕಣ್ಣು ಮತ್ತೆ ಅದು ಹೋಗಿಗ ಕಣ್ಣಿದು ಬರಾದ ಹೋಗಿಗ ಹಂಗಾಗ್ತೈತ್ರಿ ಸರ್. ಈಗ ಅನುಕೂಲ ಆಗ್ಯಾತ್ರಿ ನಮಗೆ ಮೋದಿ ಅವ್ರು ಕೊಟ್ಟಾರಂತ್ರ ನಮಗೆ ಎಷ್ಟು ಅನುಕೂಲ ರೀ ಈಗ. ಮತ್ತೊಬ್ಬ ಫಲಾನುಭವಿ ಪೂರ್ಣ, ಯೋಜನೆಯ ಪರಿಣಾಮ ಕಟ್ಟಿಗೆ ತರಲು ಗುಡ್ಡಗಾಡು ಅಲೆಯುವ ಕಷ್ಟ ತಪ್ಪಿದೆ. ಅಡುಗೆ ಅನಿಲದ ಸಹಾಯದಿಂದ ಅಡುಗೆ ತಯಾರಿಸುವುದು ನಮಗೆ ಹೊಸ ಅನುಭವ ನೀಡಿದೆ ಎಂದು ಹರ್ಷ ವ್ಯಕ್ತಪಡಿಸುತ್ತಾರೆ. ಗ್ಯಾಸ್ ಅಂದ್ರೆ ಎಲ್ಲ ಅನುಕೂಲ ಆಗೈತ್ರಿ. ನರೇಂದ್ರ ಮೋದಿಯಿಂದ ಬಂದೈತ್ರಿ ಸ್ಕೀಮಿಂದ ಗ್ಯಾಸ್ ಅನುಕೂಲ ಐತ್ರಿ. ಫಸ್ಟ್ ಗುಡ್ಡಕ್ಕೆ ಹೋಗಿ ಕಟ್ಟಿಗೆ ಗಿಟ್ಟಿಗೆ ತರ್ತಿದ್ವಿ ರೀ, ಭಾಳ ಕಷ್ಟ ಇತ್ತು. ಕಲ್ಲು ಮುಳ್ಳಾಗ ಹೋಗೋದು ಆ ಉಚ್ಚೇಳು ಕರೆಸ್ಕೊಳ್ಳೋದು ಭಾಳ ಕಷ್ಟ ಇತ್ರಿ. ಈಗ ಗ್ಯಾಸ್ ಬಂದೈತ್ರಿ, ಟೆನ್ಷನ್ ಇಲ್ರಿ. ಮಕ್ಕಳು ಕರೆಕ್ಟ್ ಟೈಮ್ ಸ್ಕೂಲ್ಗೆ ಹೋಗ್ತಾ ಹೋಗಿ ಇಲ್ಲ ಏನಿಲ್ಲ, ಏನು ಟೆನ್ಷನ್ ಇಲ್ಲ, ರೋಗ ಇಲ್ಲ, ಏನೂ ಇಲ್ಲ. ಲಂಬಾಣಿ ಮಹಿಳೆ ರುಕ್ಮಿಣಿಬಾಯಿ, ತಮ್ಮ ಕುಣಿಕೇರಿ ತಾಂಡ ಇದೀಗ ಸಂಪೂರ್ಣ ಹೊಗೆ ಮುಕ್ತವಾಗಿದೆ. ಪ್ರತಿಯೊಂದು ಕುಟುಂಬಕ್ಕೂ ಉಜ್ವಲ ಯೋಜನೆಯಲ್ಲಿ ಅಡುಗೆ ಅನಿಲ ಸಂಪರ್ಕ ನೀಡಿದ ಪ್ರಧಾನಿಯವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಕಟ್ಟಿಗೆ ಉರಿತಿದ್ವಿ ಸಾರ, ಹೊಗೆ ಆಗ್ತಿತ್ತು, ಉರಿತಿದ್ವಿ. ಇವಾಗ ಬಹಳ ಅನುಕೂಲ ಆಗೈತೆ. ಬೆಸ್ ಅಡಿಗೆ ಗಿಡಿಗೆ ಎಲ್ಲ ಮಾತಾಡ್ಕೊಂಡು ಮಕ್ಕಳಿಗೆ ಸಾಲಿಗೆ ಅದಕ್ಕೆ ಇದಕ್ಕೆ ಅನುಕೂಲ ಆಗೈತೆ. ಕಳಿಸ್ತೀವಿ ಗಡಾನ ಎದ್ದು. ನಮ್ಗೆ ಪ್ರಧಾನ ಮಂತ್ರಿ ಅವರು ಗ್ಯಾಸ್ ಕೊಟ್ಟಿದ್ದಕ್ಕೆ ನಮ್ಗೆ ತುಂಬಾ ಅನುಕೂಲ ಆಗೈತೆ ಸರ್. ಇವಾಗ ನಮ್ಮ ಮಕ್ಕಳಿಗೆ ನಮಗೆ ಎಲ್ಲ ಸ್ಥಿತಿ ಬೇಸಾಗೈತ್ರಿ. ನಮ್ಗೆ ಕಟ್ಟಿಗೆ ತರುತ್ತಿದ್ವಿ ಗುಡ್ಡಕ್ಕೆ ಹೋಗಿ, ಇವಾಗ ಬಹಳ ಅನುಕೂಲ ಆಗೈತೆ ಗ್ಯಾಸ್ ಕೊಟ್ಟಿದ್ದಕ್ಕೆ. ತಾಂಡಾದ ಯುವಕ ಲಿಂಗರಾಜ, ಜಿಲ್ಲೆಯ 14 ಹಳ್ಳಿಗಳು ಹೊಗೆ ಮುಕ್ತವಾಗಿವೆ. ಅದರಲ್ಲೂ ಲಂಬಾಣಿ ಸಮುದಾಯ ವಾಸ ಮಾಡುವ ಹಳ್ಳಿಗಳಲ್ಲಿ ಯೋಜನೆ ಉತ್ತಮವಾಗಿ ಅನುಷ್ಠಾನಗೊಂಡಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಹೊಗೆ ಮುಕ್ತ ಗ್ರಾಮವನ್ನಾಗಿ ಮೊನ್ನೆ ನರೇಂದ್ರ ಮೋದಿ ಅವರು ಪ್ರಧಾನಿಗಳು ನಮ್ಮ ಗ್ರಾಮಕ್ಕೆ ಹೊಗೆ ಮುಕ್ತ ಗ್ರಾಮವನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ತಾಂಡದಲ್ಲಿ ಪ್ರತಿಯೊಂದು ಮನೆಗೆ ಗ್ಯಾಸಿನ ಒಂದು ಅನುಕೂಲವನ್ನು ಮಹಿಳೆಯರಿಗೆ, ನಮ್ಮ ತಾಯಿಯಂದರೇ ಆಯಿತು, ನಮ್ಮ ಅಕ್ಕಂದಿರೇ ಆಯಿತು, ಊರಿನ ಪ್ರತಿಯೊಬ್ಬ ಮಹಿಳೆಯರಿಗೆ ಒಂದು ಅನುಕೂಲಕ್ಕಾಗಿಯೇ ಈ ಯೋಜನೆ ಆಗಿದ್ದು ನಮಗೆ ಖುಷಿಯ ಸಂಗತಿ ಅಂತಲೇ ಹೇಳ್ಬೋದು. ನರೇಂದ್ರ ಮೋದಿ ಅವರಿಗೆ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ನಮ್ಮ ತಾಂಡದ ಪರವಾಗಿ. ಪಾಕಿಸ್ತಾನದಲ್ಲಿ ಈಗಷ್ಟೇ ಮುಕ್ತಾಯವಾಗಿರುವ ಚುನಾವಣೆಯ ಫಲಿತಾಂಶವನ್ನು ವಿರೋಧ ಪಕ್ಷಗಳು ಅವಿರೋಧವಾಗಿ ನಿರಾಕರಿಸಿದ್ದು ಪಾರದರ್ಶಕ ಹಾಗೂ ಪ್ರಾಮಾಣಿಕ ಮರು ಚುನಾವಣೆಗೆ ಆಗ್ರಹಿಸಿವೆ. ಪಿಎಂಎಲ್ಎನ್ನ ಅಧ್ಯಕ್ಷ ನವಾಜ್ ಷರೀಫ್ ಮತ್ತು ಎಂಎಂಎ ಅಧ್ಯಕ್ಷ ಮೌಲಾನಾ ಫಜ್ಲೂರ್ ರೆಹಮಾನ್, ರಾಜಕೀಯ ಪಕ್ಷಗಳು ಈ ಚುನಾವಣೆಯನ್ನು ಜನಾದೇಶ ಎಂದು ಭಾವಿಸುವುದಿಲ್ಲ, ಚುನಾವಣೆ ನ್ಯಾಯಸಮ್ಮತವಾಗಿ ನಡೆದಿಲ್ಲ ಎಂದು ಹೇಳಿದ್ದಾರೆ. ಫಜಲ್ಕೆ ಪ್ರಮುಖ ಮೌಲಾನಾ ಫಜ್ಲುರ್ ರೆಹಮಾನ್ ದ್ವಾರ ಮಿಲ್ಕರ್ ಬುಲಾಯಿ ಗೈ ಸರ್ದಲೀಯ ಬ್ಯಾಠಕ್ ಮೇ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಾಭಿವೃದ್ಧಿ ಯೋಜನೆಗಳ ಯಶಸ್ವಿ ಅನುಷ್ಠಾನದಿಂದ ಮಹಿಳಾ ಸಬಲೀಕರಣ ಸಾಧ್ಯ, ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮೈಸೂರು 10 ಪಥದ ರಸ್ತೆ ಕಾಮಗಾರಿ ಬರುವ ಸೆಪ್ಟೆಂಬರ್ನಲ್ಲಿ ಆರಂಭ, ವಿಮಾನ ನಿಲ್ದಾಣ ಮೇಲ್ದರ್ಜೆಗೇರಿಸಲು ಶೀಘ್ರ ಕ್ರಮ, ಜಿಟಿ ದೇವೇಗೌಡ. ರಾಜ್ಯ ಸರ್ಕಾರದ ಅಭಿವೃದ್ಧಿ ನಿರ್ಲಕ್ಷ್ಯದಿಂದ ಪ್ರತ್ಯೇಕತೆ ಕೂಗು, ಅಖಂಡ ಕರ್ನಾಟಕ ಬಿಜೆಪಿಯ ಧ್ಯೇಯ, ಬಿಎಸ್ ಯಡಿಯೂರಪ್ಪ. ಹಾಗೂ
ಮಹಾರಾಷ್ಟ್ರದ ರಾಯಗಡ ಜಿಲ್ಲೆಯಲ್ಲಿ ಪ್ರಪಾತಕ್ಕೆ ಉರುಳಿದ ಬಸ್, 33 ಮಂದಿ ದುರ್ಮರಣ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:45 ಚಂದನದಲ್ಲಿ. ನಮಸ್ಕಾರ.